ನನಗೆ ಆಶೀರ್ವಾದ ಮಾಡಿ. ಏನೇನಪ್ಪ ಮೈನ ಏನಿಲ್ಲ ಕೈಗೆ ಬರೀತಿರುವುದು ಅತ್ತಿಗೆ ಈ ಹಳ್ಳಿ ಯುವಕರ ಮನದಲ್ಲಿ ಕಂಜರಿಯಾಗಿ ಉಳಿದು ಬಂದಿರುವ ಕಂಜರಿಯಾಗಿ ಈ ಕವಳಿ ಬಂದಿಗೆ ಅಡ್ಡಿಗಿದ್ದೀನಿ ಅದಕ್ಕೂ ಈ ಬಹುಮಾನ ಕೊಟ್ಟು ನನ್ನನ್ನು ಗೌರವಿಸಿದ್ದಾರೆ ಸಂತೋಷ ಸಹೋದರ ಸಂತೋಷ ಬಲ ಇದ್ದರೆ ಸಾರದು ಛಲವೂ ಇರಬೇಕು ಮುಂದೆ ಛಲ ಇಲ್ಲದ ಬದುಕು ಬಲವಿಲ್ಲದ ಮರದಂತೆ ಆಗಬಾರದಪ್ಪ ಆಗಬಾರದು ಅಲ್ಲ ಕಂದವ ಮರ ಸುಖವೆಂದು ಮನೆಯ ಮುಂದೆ ಬೆಳೆಸಲಕ್ಕಾಗಲ್ಲ ಅದು ಯಾರು ಅಂತಂದರೆ ನೀನು ಸಂತೋಷ ಪಡ್ಬೇಕಂದ ನೀನು ಸಂತೋಷ ಪಡ್ಬೇಕು ಅದು ಯಾರು ಇರೋದು ಇನ್ಯಾರು ಇನ್ಯಾರು ಹೊತ್ತಿಗೆ ಪರ ರಕ್ತದ ಹೇರಿ ಅಭಿಷೇಕ ಮಾಡ್ತಿರ್ತಲ್ಲ ಆ ಪ್ರಶಾಂತ ರಾಮ ಅವನೇ ಇರುತ್ತ ಅತ್ತಿಗೆ ಅವನೇ ಇರುತ್ತ ಉಳಿಸಿದ್ದು ಬಾಲ ಮಾಡಿ ನಿಮ್ಮ ಗುರುವ ಕೈಯುತ್ತು ನಿಮ್ಮ ಅಮೃತ ಕೈ ತುತ್ತರು ತಂದು ಇಬ್ಬರ ಮಲಗಿದ್ದ ಕಂದು ತಲುವೆತ್ತಿಗೆ ಕಂಚನ ಪದಕವನ್ನು ಬೇಡ ಸಹೋದರ ಬೇಡ ಅಂತ ಶ್ರೀಮಂತರು ಎದುರಾಗಿಕೊಳ್ಳುವುದು ಬೇಡ ಏಕೆಂದರೆ ಮೊದಲೇ ಅವರು ಹಣವಿದ್ದವರು ನಮಗೇಕೆ ಬೇಕಪ್ಪ ಅಂತ ವಿಷ ಸರ್ಪಗಳ ಸಹವಾಸ ಏನೇ ಕಸ ಬಂತೆ ಅವರು ರಕ್ತ ಕೊಡುವುದು ಅಣ್ಣ ಅಣ್ಣ ನೀನೇನು ಹೆದರಬೇಡಣ್ಣ ನೀನೇನು ಹೆದರಬೇಡ ನಮ್ಮ ಪರಿಸರಕ್ಕೆ ಕೆಟ್ಟ ರಕ್ತ ತರುವಂತ ನೀತ ಕೆಲಸ ಮಾಡಿದ್ರೆ ಹೇಳಣ್ಣ ಹೇಳು ಈ ಸಮಯದಲ್ಲಿ ನೀ ಬಂದ ಮೆಚ್ಚಿನ ಸಲ ಮಾಡಿ ಅವರ ಮನೆಗೆ ಹಾಕಿ ಏನಂತ ಹೇಳೋ ಸಹೋದರ ಏನಂತ ಹೇಳಲಿ ಸುಟ್ಟಂತ ಕರಕಲ ಬಟ್ಟೆ ಒಳಗೆ ಹಾಗೆ ಒಳಗಿದೆ ಮಾಸದ ಕಲ್ಲಾಗಿ ನನ್ನ ಹೃದಯದೊಳಗಿನ ದುಷ್ಟ ಜನರ ಮರಣದ ಮಹಾನವಮಿ ಎಂದು ಬರ್ತದೆ ಎಂದು ಕಾಯುತ್ತಿದ್ದೇನೆ ಅಷ್ಟೇ ಅಲ್ಲ ಈಗೇಕೆ ಸ್ವಲ್ಪ ಮಾತನಾಡ್ತಿರುವೆ ನನ್ನಿಂದ ಏನೋ ಹೊಚ್ಚಿರ್ತಾ ಇದೆಯಾ ಅದೇನೊಂದು ಬೇಗವನ್ನ ಹೇಳು ಒಂದು ಹುಲ್ಲು ತಿನ್ನ ಪುರಿ ಮತ್ತೆ ಜಗತ್ತ ಹುಲ್ಲು ತಿನ್ನಲು ಬರಬೇಕು ಅದಕ್ಕೆ ನಾನು ಹುಲಿಯಾಗುತ್ತೇನಲ್ಲ ನಾನು ಹುಲಿಯಾಗುತ್ತೇನೆ ಬೇಗ ಏನಲ್ಲ ಹೇಳು ಅಯ್ಯೋ ಇದೆಯೇ ಎಂತ ಸಂಕಟದಲ್ಲೇ ನನ್ನನ್ನು ಸಿಲುಕಿಸಿದೆ ಒಡೆದ ಮುತ್ತು ಕಳೆದ ಹೊತ್ತು ಮರಳಿ ಬರುವುದಿಲ್ಲ ಸಹೋದರ ಮರಳಿ ಬರುವುದಿಲ್ಲ ಅಲ್ಲ ಬಲವಿಲ್ಲ ಅಂತ ಚಲ ಕೊಡ್ತಾರೆ ಕುರಿನ ಮುತ್ತಾಗಿ ಸಾಕಿ ಕಥಗಳ ಕೈಯಲ್ಲಿ ಕೊಟ್ಟಂತಾಗುತ್ತದೆ ಈಗಿನ ಮಾತಿನ ಅರ್ಥ ನಿನಗೆ ಬಂದಂತ ಕಷ್ಟ ಬಿಚ್ಚಿ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗುವ ಸತ್ತು ಹೋದರೆ ಹುಟ್ಟಿ ಬರೋದಕ್ಕೆ ಹೇಳಿ ಗುಂಡು ಜನ್ಮವಲ್ಲ ಎಲ್ಲಿ ಸೂರ್ಯ ಮುಳುಗುತ್ತಾನೆ ಎಂದು ಬಳುತ್ತ ಕುಳಿತರೆ ಹೇಗೆ ನೋಡು ನಕ್ಷತ್ರ ನಮ್ಮ ಕೈ ಬಿಟ್ಟು ಹೋಗುತ್ತಾನೆ ಎನ್ನುವ ಭಯ ನಮಗೆ ಅತ್ತಿಗೆ ಬೆಳಕಲ್ಲ ಅತ್ತಿಗೆ
ಅದವೇ ಮುಖ್ಯದ ನಿನ್ನ ಮನದಲ್ಲಿ ಇರುವ ಮಾತು ಯಾವುದನ್ನ ಹೇಳಲ್ಲ ಹೇಳು ಹೇಳದಿದ್ದರೆ ನಾನು ನಾನಾಯಿತು ಆಯ್ತು ಸಹೋದರ ಹೇಳುತ್ತೇನೆ ಆದರೆ ಈಗಲ್ಲ ಸಮಯ ಬಂದಾಗ ನಾನು ಹೇಳುತ್ತೇನೆ ಅಲ್ಲಿವರೆಗೆ ನೀನು ಸಮಾಧಾನ ತೆಗೆದುಕೋ ಆಯ್ತಣ್ಣ ನೀನು ಎಷ್ಟಂತೆ ಆಗಲಿ ಈ ಸಮರ್ಥ ಚಿರಂಜೀವಿ ಎಂಬುದು ಮರೆಯಬೇಡಣ್ಣ ಮರೆಯಬೇಡ ಇವತ್ತು ಇದೇನದು ನಿನ್ನ ಕೈಯಲ್ಲಿರೋದು ಚಿಕ್ಕಪ್ಪ ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದಕ್ಕಾಗಿ ಬಹುಮಾನ ಜಾನಮರಿಯಪ್ಪ ನೀನು ಜಾನಮರಿ ಈ ಭಾರತ ಮೇ ಹೆಮ್ಮೆ ಪುತ್ರ ಇಸಬೇಕು ನೀನು ಸೀತಾ ನನಗೊಬ್ಬನಿಗೆ ಅಷ್ಟೇ ಯಾಕೆ ನಿನಗೂ ಮಗನಲ್ಲವೆ ಸೋದರ
ಈಗಿನ ವಿದ್ಯಾಭ್ಯಾಸಕ್ಕಿಂತ ಮುನ್ನ ಇದೇನು ಬಹುಮಾನ ದೊಡ್ಡದಲ್ಲಪ್ಪ, ತೆಗೆದುಕೋಪ್ಪ. ನನಗಂತ ಮನೆಯಲ್ಲಿ ಬಿಸಿ ಬಿಸಿ ಪಾಯಸ ಮಾಡಿದ್ದೀನಿ, ಅದು ಅಲ್ಲದೆ ಚಚ್ಚಿ ಜುಣಕ ಮಾಡಿದ್ರಿ, ಬನ್ನಿ ಊಟ ಮಾಡಿದ್ರಿ. ಅತ್ತಿಗೆ ಅದಕ್ಕೆ ಮುಂಚೆ ಒಂದು ಗೀತೆ ನಾನು ಹಾಡುವಲ್ಲಪ್ಪ. ಚಂದ್ರಗೋ ಮನಸ್ಸು ಕೈ ಗೋ ಮನೆ
ಕೊಡೋಣ.